ನೀವ್ ಯಾಕವ ಮಾಡ್ಕೋದ್ರಿ? ಮೊದಲೇ ಮಂಡಿ ನೋವಂತೀರಾ? ನನ್ ಕರಿಬಾರ್ದಲ್ಲಿ ಹೆಣ್ಮಕ್ಳಿದ್ರೆ ಈ ಪೂಜೆ ಈ ಕೆಲಸ ಎಲ್ಲ ಮಾಡ್ತಾರೆ. ಮೊದಲೇ ಶ್ರೀಮಂತರ ಮನೆಯಿಂದ ಬಂದ ಸೊಸೆಯರು, ನಾ ಅವ್ರಿಗೆ ಕೆಲಸ ಹೇಳಕ್ಕಾಗತ್ತ? ಪೇಟೆಲ್ ಹುಟ್ಟಿ ಪೇಟೆಲ್ ಬೆಳೆದವರು ಈ ಹಳ್ಳಿಗೆ ಬಂದು ಸಂಸಾರ ಮಾಡ್ತಿರೋದೇ ದೊಡ್ಡ ವಿಷಯ. ಅಶ್ವಿನಿ, ಇದೇನೇ ಇದು? ನೀನು ಬೆಳಗ್ಗೆ ಎಲ್ಲರ ಮನೆಯಲ್ಲಿ ಸುಪ್ರಭಾತ ಹಾಕಿದ್ರೆ ನೀನ್ ಯಾವ್ದು ಭಯಂಕರವಾದ ಇಂಗ್ಲಿಷ್ ಮ್ಯೂಸಿಕ್ ಹಾಕ್ ನನ್ನ ನಿತ್ಯ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ. ಮನುಷ್ಯ ಆರೋಗ್ಯವಾಗಿರೋದು ಮುಖ್ಯ. ಯಾವಾಗ್ಲೂ ಬಾಡಿನ ಫಿಟ್ ಆಗಿ ಶೇಪಲ್ಲಿ ಇಟ್ಕೊಂಡಿರ್ಬೇಕು. ಗುಡ್ ಮಾರ್ನಿಂಗ್. ನಾನೇನೋ ದೆವ್ವ ಅನ್ಕೋಬಿಟ್ಟಲೆ, ದಿನಕ್ಕೂ ಒಂದು ಅವತಾರ ಮಾಡ್ಕೊಂಡು ದರ್ಶನ ಕೊಡ್ತೀಯಲೆ. ಇದು ಅವತಾರ ಅಲ್ಲ, ಫೇಸ್ ಪ್ಯಾಕ್. ನಾನು ಯಾವಾಗ್ಲೂ ಸುಂದರವಾಗಿ ಕಾಣ್ಬೇಕು. ಹೆಣ್ಗೆ ಸೌಂದರ್ಯನೇ ಮುಖ್ಯ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ನೋಡಿ, ನೆಕ್ಸ್ಟ್ ನಾನು ಆಯಿಲ್ ಮಸಾಜ್ ಮಾಡ್ಕೋಬೇಕು. ಕೆಲ್ಸ ತೊಳ್ಕೋ ಕೇಳಿ, ಅದಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೋ ಅಂತ. ಏನ್ ಶಿವು, ನಾ ಬರೋ ಹೊತ್ತಿಗೆ ಪೂಜೆಗೆ ಎಲ್ಲ ಸಿದ್ಧತೆನು ಮಾಡಿಟ್ಟಿದ್ಯಾ? ಐನೋರೇ, ನಾವ್ ಏನೇ ಕೆಲಸ ಮಾಡಿದ್ರು ಪ್ರೀತಿಯಿಂದ ಮಾಡ್ಬೇಕು ಅಂತ ಅಪ್ಪಾಜಿ ಹೇಳ್ತಾ ಇರ್ತಾರೆ. ಮುತ್ತಿನಂತ ಮಾತು, ಮುತ್ತಿನಂತ ಸ್ವಲ್ಪ ಕೆಲಸ. ಪೂಜೆ ಮುಗಿಸ್ಕೊಂಡು ಹೋಗಪ್ಪ. ನನಗೆ ಯಾವ ಸಿಮೆ ಪೂಜೆ ಐನೋರೇ? ಅದೆಲ್ಲ ದೊಡ್ಡವ್ರಿಗೆ. ನಾ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಕೆಲಸ ಯಾರು ಮಾಡ್ತಾರೆ? ನನಗೆ ನಮ್ ಯಜಮಾನ್ರೇ ದೇವ್ರು. ನೋಡಿ, ಕರೆ ಬಂತು, ಬರ್ತೀನಿ. ಯಜಮಾನ್ರೆ, ಆ ಶಿವಗೆ ನಿಮ್ ಮೇಲೆ ಏನ್ ಪ್ರೀತಿ? ಅವನ್ ನಮ್ಮನೆ ಕೆಲಸದವನಲ್ಲ ಪೂಜಾರ್ರೆ, ನನ್ನ ನಾಲ್ಕನೇ ಮಗ. ದೊಡ್ಡ ಮಾತು. ಮನೆ ಕೆಲಸದವ್ರನ್ನ ಮಗನಂತೆ ಕಾಣೋದು ನಿಮ್ಮ ದೊಡ್ಡ ಗುಣ. ನಿಮ್ಮಂತವ್ರ ಮನೆಯಲ್ಲಿ ಪೂಜೆ ಮಾಡೋ ಅದೃಷ್ಟ ನನಗ್ ಸಿಕ್ಕಿದೆಯಲ್ಲ, ಅದು ನನ್ನ ಪುಣ್ಯ ಯಜಮಾನ್ರೆ. ಲಂಡನ್ ಯೂನಿವರ್ಸಿಟಿಯಲ್ಲಿ ನನಗೆ ಎಂಬೆ ಸೀಟ್ ಕನ್ಫರ್ಮ್ ಆಗಿದೆ. ವೀಸಾಗೆ ಅಪ್ಲೈ ಮಾಡಬೇಕಾಗಿತ್ತು, ಸೊ ಸಿಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹೋಗ್ ಬರಲ ಅಪ್ಪಾಜಿ? ಹೋಗ್ಬಿಟ್ ಬಾಪ, ಅದಕ್ಕೇನಂತೆ. ಹಲೋ ತಂಗ್ಯವಾ, ಚೆನ್ನಾಗಿದ್ಯಾ? ನಾಳೆ ಯುಗಾದಿ ಹಬ್ಬಕ್ಕೆ ಇಲ್ಲಿಗೆ ಬಂದ್ಬಿಡಿ, ಎಲ್ಲ ಒಟ್ಟಿಗೆ ಸೇರಿ ಹಬ್ಬ ಮಾಡೋಣ. ಓಂ ನಂದೀಶ್ವರಾಯ ನಮಃ, ಓಂ ಭೋಗ ನಂದೀಶ್ವರಾಯ ನಮಃ, ಓಂ ಯೋಗ ನಂದೀಶ್ವರಾಯ ನಮಃ, ಓಂ ಈಶ್ವರಾಯ ನಮಃ. ಇಂದು ಯುಗಾದಿ, ಹೊಸ ವರ್ಷದ ಆರಂಭ. ನಮ್ಮ ಊರಿನ ಎಲ್ಲ ಜನರು ಸುಖ ಸಂತೋಷದಿಂದ ಇರಬೇಕೆನ್ನುವುದೇ ನಮ್ಮ ಯಜಮಾನರ ಆಸೆ. ಹಾಗಾಗಿಯೇ ಈ ವರ್ಷ ಈ ಬಸವಣ್ಣನನ್ನ ಕರೆಸಿದ್ದಾರೆ. ಈ ಬಸವಣ್ಣ ಕಾಲಿಟ್ಟಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತದೆ. ದನಕರುಗಳೆಲ್ಲವೂ ಸುಭಿಕ್ಷೆಯಿಂದ ಇರುತ್ತವೆ.